ಮೋಹನ್ ಬಾಬು ಅವರೇ, ಗಡಿ ಪ್ರದೇಶ ಅಂದಾಗ ಈ ಭಾಷಾ ಗೊಂದಲ ಒಂದಿಷ್ಟು ಇದ್ದೇ ಇರುತ್ತೆ, ಅದು ಈ ಚಲನಚಿತ್ರ ಪ್ರದರ್ಶನದ ಮೇಲೆ ಏನಾದರೂ ಪರಿಣಾಮವನ್ನು ಬೀರ್ತಾ ಇತ್ತಾ ಆ ಚಿತ್ರ? ನೀವು ಒಂದು ಉದಾಹರಣೆಯನ್ನು ಹೇಳಿದ್ರಿ ಹಿಂದಿನ ಸಂಚಿಕೆಯಲ್ಲ ಹೇಳಿದ್ರಿ, ಅದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತಮಿಳು ಚಿತ್ರಗಳೇ ಪ್ರದರ್ಶನ ಆಗಬಾರ್ದು ಅನ್ನುವ ಮಟ್ಟಕ್ಕೆ ಒಂದು ಗಲಾಟೆ ಆಗಿ ಅದು ಆ ಪ್ರವೃತ್ತಿನೇ ನಿಂತೋಯಿತು ಅಂತ. ಇನ್ನು ಈ ಅಭಿಮಾನಿಗಳ ಮಧ್ಯದಲ್ಲಿ ಎನ್ ಟಿ ರಾಮರಾಯರ ಅಭಿಮಾನಿಗಳು, ರಾಜ್ಕುಮಾರ್ ಅವರ ಅಭಿಮಾನಿಗಳು, ಇವರೆಲ್ಲ ಅವರವರ ಚಿತ್ರಗಳು ಬಿಡುಗಡೆಯಾದಾಗ ಆ ಗಡಿ ಪ್ರದೇಶದಲ್ಲಿ ಏನಾದರೂ ಘರ್ಷಣೆಗಳಾಗ್ತಾ ಇತ್ತ? ಭಾಳಷ್ಟು ಘರ್ಷಣೆಗಳಾಗಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಗೋಲಿಬಾರ್ಗಳು ನಡೆದಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಎಲ್ಲಿ? ಶಿಡ್ಲಘಟ್ಟದಲ್ಲಿ, ಶಿಡ್ಲಘಟ್ಟ ಮಯೂರ ಚಿತ್ರಮಂದಿರದಲ್ಲಿ ಚಲಿಸುವ ಮೋಡಗಳು ನಾಲ್ಕನೇ ವಾರ ಸಿನಿಮಾ ನಡೀತಾ ಇತ್ತು. ನಾಲ್ಕನೇ ವಾರ ಸಿನಿಮಾ ನಡೀತಾ ಇದ್ರೂ ಯಾವುದೇ ಶೋನೂ ಖಾಲಿ ಇರಲಿಲ್ಲ. ಇರೋ ನಾಲ್ಕು ಆಟನೂ ಫುಲ್ ಆಗ್ತಾ ಇತ್ತು. ಅಷ್ಟು ನಾಲ್ಕು ಆಟ ಫುಲ್ ಆಗಿ ನಾಲ್ಕನೇ ವಾರ ಸಿನಿಮಾ ಓಡ್ತಾ ಇತ್ತು. ಅದೇ ಸಮಯದಲ್ಲಿ ನಾದೇಶಂ ಅನ್ನುವಂಥ ಸಿನಿಮಾ, ತೆಲುಗು ಸಿನಿಮಾ ಬಂತು. ಆಗ ಏನು ಮಾಡಿದ್ರು, ನಾದೇಶಮನ್ನು ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಯೂರ ಚಿತ್ರಮಂದಿರದವರು ಈ ಚಲಿಸುವ ಮೋಡಗಳನ್ನು ನಿಲ್ಲಿಸ್ಬಿಟ್ಟು ನಾಳೆಯಿಂದ ನಾದೇಶಮ್ ಅನ್ನೋ ಒಂದು ಚಿತ್ರವನ್ನು ಹಾಕೋದಕ್ಕೆ ತಯಾರು ಮಾಡ್ಕೊಳ್ತಾ ಇದ್ರು. ಮ್ಯಾಟ್ನಿ ಹೌಸ್ಫುಲ್ ಆಗಿದೆ, ಸೆಕೆಂಡ್ ಶೋ ಹೌಸ್ಫುಲ್ ಆಗಿದೆ, ಮಾರ್ನಿಂಗ್ ಶೋ ಮ್ಯಾಟ್ನಿ ಒಂದು ರೇಂಜಲ್ಲಿದೆ, ಇದು ಓವರ್ ಕ್ರೌಡ್ ಆಗಿದೆ. ಮ್ಯಾಟ್ನಿ ಮತ್ತು ಸೆಕೆಂಡ್ ಶೋ ಸಾಮಾನ್ಯವಾಗಿ ಓವರ್ ಕ್ರೌಡ್ ಆಗುತ್ತೆ. ಆಗ ನೀವು ಇಷ್ಟು ಹೌಸ್ಫುಲ್ ಇರೋ ಕಲೆಕ್ಷನ್ ಇರೋ ಪಿಕ್ಚರನ್ನು ನೀವು ಹೆಂಗೆ ತೆಗಿತೀರಾ, ಯಾಕೆ ತೆಗಿತೀರಾ ಅಂತ ಹೇಳ್ಬಿಟ್ಟು ಅಷ್ಟು ಒಂದು ಅಭಿಮಾನಿಗಳು, ಅಣ್ಣಾವ್ರ ಅಭಿಮಾನಿಗಳು ಹೋಗಿ ಚಿತ್ರಮಂದಿರದ ಮುಂದ್ಗಡೆ ಭಾಳಷ್ಟು ಸುಮಾರು ಸಂಜೆ 4 ಗಂಟೆಯಿಂದ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನು ನೋಡಿಬಿಟ್ಟು ಅಲ್ಲಿ ಎನ್ ಟಿ ರಾಮರಾವ್ ಅಭಿಮಾನಿಗಳು ಜಮಾಯಿಸ್ಕೊಂಡ್ರು, ಅವರು ಜಮಾಯಿಸ್ಕೊಂಡ್ರು. ಅವರಿಗೆ ಅವ್ರ ಚಿತ್ರ ನಾಲ್ಕು ವಾರ ಓಡಿಸಿದ್ದೀರಾ, ನಮ್ಮದು ತೆಲುಗು ಕೇಂದ್ರ, ಏನು 4 ವಾರ ಓಡಿಸ್ಲೇಬೇಕು ಅನ್ನೋದೇನಿದೆ, ಓಡಿಸಿದೀವಲ್ಲ 4 ವಾರ ಓಡಿದೆ, ನಾಳೆಯಿಂದ ನಮ್ಮ ಎನ್ ಟಿ ರಾಮರಾವ್ಗೆ ಅವಕಾಶ ಮಾಡಿಕೊಡಿ ಅದು ಇದು ಅಂತ ಒಬ್ಬರು ನಡುವೆ ತಿಕ್ಕಾಟ, ಘರ್ಷಣೆಗಳು, ಮಾತಿನ ಚಕಮಕಿ ಆಯಿತು, ಕೈ ಮಿಲಾಯಿಸ್ಕೊಂಡ್ರು, ಹೋರಾಟ ಹೊಡೆದಾಟಗಳು ಆಗೋಯ್ತು. ಈ ಪರಿಸ್ಥಿತಿ ಎಲ್ಲಿಗೆ ಹೋಯ್ತು ಅಂದರೆ ರಾತ್ರಿ 12 ಗಂಟೆನಲ್ಲಿ ಎಕ್ಸ್ಪ್ಲೋರ್ಡ್ ಆಗಿಬಿಡ್ತು. ಈ ಕಡೆ ಪೊಲೀಸವ್ರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಸಿ ಆರ್ ಪಿ ಎಫ್ ಎಲ್ಲ ಕರ್ಸ್ಕೊಂಡು ಕೂತ್ಕೊಂಡಿದ್ದಾರೆ ವ್ಯಾನ್ಗಳಲ್ಲಿ. ಅವ್ರಿಗೂ ಊಹೆಗೆ ನಿಲುಕಿದಂಥ ಒಂದು ಘಟನೆ ಇದು. ಅನ್ಎಕ್ಸ್ಪೆಕ್ಟೆಡಾಗಿ ಗಲಭೆ ಶುರುವಾಗೋಯ್ತು. ಆಮೇಲೆ ಕಡೆಗೆ ವಿಧಿ ಇಲ್ದಿರ ಗೋಲಿಬಾರು ಮಾಡಬೇಕಾಗಿ ಬಂತು. ಆಗ ಜನ ಚದುರಿದ್ರು, ವಿಪರ್ಯಾಸ, ಸಾವು ನೋವು ಆಗಲಿಲ್ಲ, ಗಲಾಟೆಗಳಾಗಿ ಸ್ವಲ್ಪ ಚದುರಿಸ್ಕೊಡದಾಡಿದ್ದು, ಅವ್ರವ್ರ ಕೈ ಮಿಲಾಯಿಸ್ಕೊಂಡಾಗ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇವೆಲ್ಲ ಆಗಿದೆ. ವಿಪರ್ಯಾಸ ಏನಪ್ಪ ಅಂತಂದರೆ ಕಡೆಗೂ ಚಲಿಸುವ ಮೋಡಗಳು ಚಿತ್ರವನ್ನು ತೆಗೆದುಹಾಕಿ ಮಾರನೇ ದಿನ ನಾದೇಶ ಹಾಕಬೇಕಾಗಿ ಬಂತು. ಆದರೆ ಚಲಿಸುವ ಮೋಡಗಳು ಕೊನೆ ದಿನ ಇದ್ದಂಥ ಕಲೆಕ್ಷನ್ನು ನಾದೇಶಂಗೆ ಮೊದಲನೇ ದಿನ ಬರಲಿಲ್ಲ. ಯಾಕಂದರೆ ನಾದೇಶಂ ಚಿತ್ರ ಅಟ್ರ್ ಫ್ಲಾಪ್ ಆಗೋಗಿತ್ತು. ಚಲಿಸುವ ಮೋಡಗಳು ಸೂಪರ್ ಹಿಟ್ ಸಿನಿಮಾ, ಆ ಸಿನಿಮಾ ಬಗ್ಗೆ ನಾವೇನು ಹೇಳೋ ಹಾಗೆ ಇಲ್ಲ. ತೆಲುಗುನಲ್ಲಿ ಆ ಪ್ರಾಬಲ್ಯ ಮೆರಿತಾ ಇತ್ತು. ಹಾಗೆ ಕೋಲಾರಕ್ಕೆ ಬಂದಾಗ ಪ್ರತಿ ಎನ್ ಟಿ ರಾಮರಾವ್ ಸಿನಿಮಾಗೂ ಮತ್ತು ರಾಜ್ಕುಮಾರ್ ಸಿನಿಮಾಗಳು ಪೈಪೋಟಿಗೆ ಅಂತ ಬಿದ್ದಾಗ ಆಯಾ ಚಿತ್ರಮಂದಿರಗಳ ಹತ್ರ ಅದೆಷ್ಟು ಗಲಾಟೆಗಳಾಗಿದೆ, ಎಷ್ಟು ಒಡೆದಾಟಗಳಾಗಿದೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಭಿಮಾನದ ಪರಾಕಾಷ್ಟೆ ಆ ಮಟ್ಟದಲ್ಲಿ ಇರ್ತಾ ಇತ್ತು. ಈಗ ಎಷ್ಟೋ ಸಿನಿಮಾಗಳು ಈಗ ಬೇರೆ ಯೋಚನೆ ಮಾಡೋಕೆ ಹೋದಾಗ ಪರಭಾಷಾ ಕೇಂದ್ರದಲ್ಲಿ ಕನ್ನಡ ಚಿತ್ರ 1 ವಾರ ಓಡಿದೆ ಅಂತಂದರೆ ಗಡಿಭಾಗದಲ್ಲಿ ಅದು ಹೆಮ್ಮೆ ಅನ್ನೋ ಮಟ್ಟಕ್ಕೆ ದೊಡ್ಡ ವಿಷಯ ಆಗಿಬಿಟ್ಟಿತ್ತು. ಆ ಒಂದು ಅಂಥ ಕೇಂದ್ರಗಳಲ್ಲಿ ಅಣ್ಣಾವ್ರ ಸಿನಿಮಾಗಳು ವಾರಾನ್ಗಟ್ಟಲೆ ಪ್ರದರ್ಶನ ಆಗ್ತಾ ಇತ್ತು. ಈ ರೀತಿ ಅಣ್ಣಾವ್ರ ಚಿತ್ರಗಳಿಗಿದ್ದಂಥ ಮಾನ್ಯತೆ, ಒಂದು ವೈಭವ ಬೇರೆ ನಟರ ಚಿತ್ರಗಳಿಗೆ ಸಿಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಒಂದು ವಿಚಾರ ನಾವು ನೋಡಬೇಕು, ಇದು ಅಭಿಮಾನಿಗಳ ಮಧ್ಯದ ಘರ್ಷಣೆನೇ ಹೊರತು ಆ ಇಬ್ಬರು ದೊಡ್ಡ ವ್ಯಕ್ತಿಗಳು ರಾಜ್ಕುಮಾರ್ ಅವರಾಗಲಿ ಎನ್ ಟಿ ರಾಮರಾಯರಾಗಲಿ ಅಣ್ಣ ತಮ್ಮಂದ್ರ ಹಾಗೆ ಇದ್ದರು. ಖಂಡಿತ ಇಲ್ಲಿ ಕನ್ನಡದಲ್ಲಿ ಸಹ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ಚಿತ್ರಗಳ ಮಧ್ಯೆ ಪೈಪೋಟಿ ಇದೆ, ಅವರಿಬ್ಬರ ಅಭಿಮಾನಿಗಳ ಮಧ್ಯೆ ಪರಸ್ಪರ ಕೆಸರಚಾಟ ಇದೆ, ವಿವಾದಗಳಿದ್ದಾವೆ, ಆದರೆ ಅವರಿಬ್ಬರು ಚೆನ್ನಾಗೇ ಇದ್ದರು. ಇಲ್ಲಿ ಏನಾಗಿದೆ ಅಂತಂದರೆ ಅಭಿಮಾನಿಗಳ ನಡುವೆ ಘರ್ಷಣೆ, ತಿಕ್ಕಾಟಗಳು. ವೈಯಕ್ತಿಕವಾಗಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಆತ್ಮೀಯರಾಗೇ ಇದ್ದರು, ಎನ್ ಟಿ ರಾಮರಾವ್ ಅವರು, ರಾಜ್ಕುಮಾರ್ ಅವರು ಆತ್ಮೀಯರಾಗೇ ಇದ್ದರು. ಯಾವತ್ತೂ ಅವರು ಮನಸ್ತಾಪಗಳಿರಲಿಲ್ಲ, ಏನೇ ಇರ್ಬೋದು, ಬಲಿಪಶುಗಳಾಗ್ತಾ ಇದ್ದಿದ್ದು ನಾವು ಪ್ರದರ್ಶಕರು. ನಮ್ಮ ಗಾಜುಗಳು ಹೊಡೆದೋಗೋದು, ನಮ್ಮ ಚಿತ್ರಮಂದಿರದಲ್ಲಿ ಆಸನಗಳು ಹೋಗೋದು, ಸುಮಾರು ಸಮಸ್ಯೆ ಆಗಿರೋದು ಪ್ರದರ್ಶಕರಿಗೆ ಹೋಗೋದು. ಅಭಿಮಾನಿಗಳ ಒಂದು ಕೊನೆಯಲ್ಲಿ ಸಿಕ್ಕೋದು ನಾವೇ. ಯಾವ ಹೀರೋನೂ ಸಿಗಲ್ಲ, ಯಾವ ವಿತರಕರು ಸಿಗಲ್ಲ, ಯಾವ ಪ್ರೊಡ್ಯೂಸರು ಸಿಗಲ್ಲ.
ಚಿತ್ರರಂಗದ ಕೊನೆಯ ಕೊಂಡಿ ಪ್ರದರ್ಶಕ. ಈಸಿಯಾಗಿ ಸಿಗೋದು ನಾವೇ ಅವ್ರಿಗೆ. ಈ ಗಲಭೆಗಳಾಗಿ ನಿಮ್ಮ ಚಿತ್ರಮಂದಿರಕ್ಕೆ ಹಾನಿಯಾದರೆ ಅದಕ್ಕೇನಾದರೂ ಇನ್ಶೂರೆನ್ಸ್ ಇರ್ತಾ ಇತ್ತ? ಇನ್ಶೂರೆನ್ಸು ಆಗಿರಲಿಲ್ಲ. ಈಗ ಸುಮಾರು ಇತ್ತೀಚಿನ ವರ್ಷಗಳಲ್ಲಿ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀವಿ. ಆಗ ಇನ್ಶೂರೆನ್ಸ್ ಏನೂ ಇರಲಿಲ್ಲ. ನಿಮಗೆ ಹಾನಿ ಆದರೆ ಹಾನಿ ಅಷ್ಟೇ, ಹಾನಿ ಆದರೆ ಹಾನಿ, ನೀವೇ ನಾವೇ ಬಂದಿರೋ ಲಾಭದಲ್ಲಿ ಅದನ್ನು ಬಡಿಸ್ಕೊಳ್ಬೇಕಾಗಿ. ಹೌದೌದೌದು. ಯಾಕೆಂದರೆ ಈ ಪೈಪೋಟಿಗಳು ನಿಮಗೆ ಎಲ್ಲ ಆವತ್ತಿನ ಕಾಲಕ್ಕೆ ಎಲ್ಲ ಚಿತ್ರರಂಗದಲ್ಲೂ ಇತ್ತು. ತಮಿಳಿನಲ್ಲಿ ಎಮ್ ಜಿ ಆರ್ ಹಾಗೂ ಶಿವಾಜಿ ಗಣೇಶನ್ ಅವರ ಚಿತ್ರಗಳು, ಇವರ ಒಂದು ಚಿತ್ರ ಬಿಡುಗಡೆ ಆದರೆ ಅವ್ರದ್ದೊಂದು ಚಿತ್ರ ಬಿಡುಗಡೆ ಆಗುತ್ತೆ. ಅವರಿಬ್ಬರು ಆ ಅಭಿಮಾನಿಗಳಿಬ್ಬರು ಹೊಡೆದಾಡ್ತಾರೆ, ಯಾಕೆಂದರೆ ಅವರಿಬ್ಬರು ಚೆನ್ನಾಗೇ ಇದ್ದರು. ಅದು ಮುಂದಕ್ಕೆ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಅವರು ಬಂದ ಮೇಲೆ ಸಹ ಮುಂದುವರಿತು. ಆ ಒಂದು ಪ್ರವೃತ್ತಿ ಮುಂದುವರಿತು. ನೀವು ಹೇಳಿದಾಗೆ ಅವರಿಬ್ಬರು ಸ್ನೇಹಿತರಾಗಿ ಇದ್ದರು ಕೊನೆವರೆಗೂ, ಆದರೆ ಅಭಿಮಾನಿಗಳು ಹೊಡೆದಾಡ್ತಾ ಇದ್ರು. ಈಗಲೂ ವಿಜಯ್ ಮತ್ತು ಅಜಿತ್ ಅವರ ಅಭಿಮಾನಿಗಳು ಬಹಳಷ್ಟು. ಆಗಾದರೂ ಒಂದು ರೀತಿಯ ಆರೋಗ್ಯಪೂರ್ಣ ಪೈಪೋಟಿ ಇತ್ತೇನೋ, ಈಗ ಮುಖಪುಸ್ತಕಗಳು ಬಂದಾಗಿಂದ ಅಸಹ್ಯಕರವಾದಂಥ ಪೈಪೋಟಿ ಶುರುವಾಗಿದೆ. ಆ ಕಾಮೆಂಟ್ಸ್ಗಳನ್ನು ಓದೋದಕ್ಕೆ ನಮಗೆ ಅಸಹ್ಯ ಆಗುತ್ತೆ. ಅಭಿಮಾನಿಗಳಂದರೆ ಹೀಗಿರ್ತಾರ ಅನ್ನೋ ಒಂದು ಹೇಸಿಗೆನೂ ಬಂದ್ಬಿಟ್ಟಿದೆ. ನಮ್ಮ ಕಾಲದ ಅಭಿಮಾನನೇ ಬೇರೆ ಇತ್ತು. ದುರಭಿಮಾನ ಆಗಬಾರ್ದು, ಇದು ದುರಭಿಮಾನ ಆಗ್ಬಾರ್ದು ನಿಜ. ಹೀಗಾಗಿ ಈಗ ಶಿಡ್ಲಗಡ್ಡದಂಥ ಕೇಂದ್ರದಲ್ಲಿ ಸಂಪತ್ಗೆ ಸವಾಲ್ದು ಇನ್ನೂ ಒಂದು ರೋಚಕವಾದ ವಿಚಾರ ಏನಪ್ಪ ಅಂತಂದರೆ, ಶಿಡ್ಲಗಡ್ಡದಲ್ಲಿ ಬೊಬ್ಬಿಲಿ ಪುಲಿ ಒಂದು ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡುವಂಥ ಸನ್ನಾಹ ಪ್ರಾರಂಭ ಆಯಿತು. ಈ ಕಡೆ ಚಿತ್ರಮಂದಿರದವ್ರಿಗೆ ಪ್ರಶ್ನೆ, ಮತ್ತೆ ಅದೇ ಪ್ರಶ್ನೆ, ಈ ಬೊಬ್ಬಿಲಿ ಪುಲಿ ದೊಡ್ಡ ಪಿಕ್ಚರು, ಅದಕ್ಕೆ ಪೈಪೋಟಿಗೆ ಯಾವ ಪಿಕ್ಚರ್ ಕೊಡಬೇಕು, ಯಾವ್ದು ಹಾಕಬೇಕು, ಏನು ಅನ್ನೋ ಒಂದು ತೊಳಲಾಟ. ಆಗ್ಲೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ನೌಕರ ಏನು ಮಾಡ್ದ, ಸಂಪಾದಕ ಸವಾಲು ಹಾಕ್ರಿ ಅಂತಂದು. ಅವರು ಚಿತ್ರಮಂದಿರದ ಮಾಲೀಕರು ನಮ್ಮ ಸ್ನೇಹಿತರು ಅವರು ಅಂದ್ರಂತೆ, ಏನು ನಾಲ್ಕನೇ ಸರಿ, ಅದು ಮೊದಲನೇ ಸರಿ ಪಿಕ್ಚರು, ಅದ್ರ ಮುಂದೆ ಈ ಪಿಕ್ಚರ್ ಓಡುತ್ತಾ ಅಂತ. ಬಬುಲಿ ಪುಲಿ ಆ ಕಾಲಕ್ಕೆ ಸೂಪರ್ ಡೂಪರ್ ಹಿಟ್ ಚಿತ್ರ. ಹೌದು. ಸರಿ, ವಿಧಿ ಇಲ್ಲ, ಬೇರೆ ಆಪ್ಷನ್ ಕಾಣಿಸ್ತೀರಾ, ಯಾವ ಸಿನಿಮಾನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಸಂಪತ್ಗೆ ಸವಾಲು ಹಾಕಿದ್ರು ಮಯೂರನಲ್ಲಿ. ಮಯೂರ ಚಿತ್ರ, ಮಯೂರ ಚಿತ್ರಮಂದ ವೆಂಕಟೇಶ್ವರನಲ್ಲಿ ಬಬ್ಬಿಲಿ ಪುಲಿ, ಬಬ್ಬಿಲಿ ಪುಲಿ, ಬಬ್ಬಿಲಿ ಪುಲಿ ಮೊದಲನೇ ರನ್ನು, ಮಯೂರ ಮೂರನೇ ಸರಿನೋ ನಾಲ್ಕನೇ ಸರಿನೋ ಇರಬೇಕು ಅನಿಸುತ್ತೆ. ಇದು ಮಯೂರ ಸಂಪತ್ಗೆ ಸವಾಲು. ಬಬ್ಬಿಲಿ ಪುಲಿ ಚಿತ್ರದ ಗಳಿಕೆಯನ್ನು ಮೀರಿ ಸಂಪತ್ಗೆ ಸವಾಲು ಹೌಸ್ಫುಲ್ ಹೊಡ್ತು. ಅದು ಏನು, ಗಡಿಭಾಗದ ಚಿತ್ರಮಂದಿರದಲ್ಲಿ, ತೆಲುಗು ಚಿತ್ರ ಡಾಮಿನೇಷನ್ ಇರ್ತಕ್ಕಂಥ ಚಿತ್ರಮಂದಿರದಲ್ಲಿ ಊರಿನಲ್ಲಿ ನಾಲ್ಕನೇ ರನ್ ಸಂಪತ್ಗೆ ಸಾಲು ಬೊಬ್ಬುಲಿ ಪುಲಿ ಅನ್ನೋ ಚಿತ್ರವನ್ನು ಮೊದಲನೇ ರನ್ ಪೈಪೋಟಿಗೆ ನಾಲ್ಕನೇ ರನ್ ಸಿನಿಮಾ ಹೊಡ್ತು. ಅದು ಅಣ್ಣವರ ತಾಕತ್, ಅಣ್ಣವ್ರ ತಾಕತ್ ಆ ರೀತಿ ಇತ್ತು. ಇನ್ನು ಕೋಲಾರಕ್ಕೆ ತಗೊಂಡಾಗ ಪ್ರತಿ ಎನ್ ಟಿ ರಾಮರಾವ್ ಅವರ ಮತ್ತು ಅಣ್ಣವರ ಸಿನಿಮಾಗಳ ಪೈಪೋಟಿ ಹೇಗಿರ್ತಾ ಇತ್ತು ಅಂದರೆ, ಅಲ್ಲಿ ಎರಡೂ ಚಿತ್ರಮಂದಿರಗಳಲ್ಲಿ ಎರಡೆರಡು ವ್ಯಾನ್ ಹಾಕಿರೋರು, ಆ ಮಟ್ಟಿನ ಒಂದು ಘರ್ಷಣೆ ಉಂಟಾಗ್ಬೋದು, ಉಂಟಾಗುತ್ತೆ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು, ಪ್ರದರ್ಶಕರಿಗೂ ಗೊತ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಒಂದೊಂದು ವ್ಯಾನ್ ಹಾಕ್ಕೊಂಡು ಕೂತಿರೋರು. ಹೀಗಿತ್ತು. ಗೌರಿಬಿದನೂರು, ಬಾಗೇಪಲ್ಲಿ, ಮುಳುಬಾಗಲು ಇಲ್ಲೆಲ್ಲ ಕನ್ನಡ ಚಿತ್ರಗಳು ಪ್ರದರ್ಶನವೇ ಇರ್ತಾ ಇರಲಿಲ್ಲ, ಭಾಳ ತುಂಬ ಕಡಿಮೆ. ಹಾಗೆ ಈಗ ಏನು ಮಾಡಿದ್ರು, ಈ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳು ಇವೆಲ್ಲ ಹುಟ್ಟಾಕೊಂಡ ಮೇಲೆ ಏನಾಯಿತು, ಈ ಒಂದು ಪದ್ಧತಿ ಕನ್ನಡ ಬೆಳಿಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡಿದ್ರು, ಪ್ರದರ್ಶಕರಿಗೆ ಒತ್ತಾಯವಾಗಿ ನೀವು ಹಾಕಿ ಅಂತ ಹೇಳೋ ಥರ ಇರಲಿಲ್ಲ, ಇಲ್ಲಿ ವ್ಯಾಪಾರ ದೃಷ್ಟಿ ಮತ್ತು ಸಿನಿಮಾ ಮಂದಿರ ನಡೆಸುವಂಥ ದೃಷ್ಟಿಯಿಂದ ಏನಾಯಿತು, ನಾವು ಪ್ರದರ್ಶಕರು ಒಪ್ಕೊಳ್ಳೋ ಸ್ಥಿತಿಯಲ್ಲೂ ಇರಲಿಲ್ಲ, ಆಗಲ್ಲ ಅನ್ನೋ ಮಟ್ಟದಲ್ಲೇ ಇದ್ವಿ. ಆದರೆ ಒಂದು ರಕ್ಷಣಾ ವೇದಿಕೆ ಮತ್ತು ಸಂಘಟನೆಗಳು, ಅಣ್ಣವರ ಅಭಿಮಾನಿಗಳ ಒಂದು ಒಕ್ಕರ್ಲ ಒಂದು ಇದರಿಂದ ಏನಾಯಿತು, ಹೋರಾಟದಿಂದ ನವಂಬರ್ ಮಾಸದಲ್ಲಿ ಮೊದಲನೇ ನವಂಬರ್ 1 ನವಂಬರ್ ಪೂರ್ತಿ ತಿಂಗಳು ಕನ್ನಡ ಭಾಷೆಯನ್ನಷ್ಟೇ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ನೀತಿಯನ್ನು ಜಾರಿಗೆ ತಂದರು. ಗಡಿ ಪ್ರದೇಶಗಳಲ್ಲಿ ಒಂದು ತಿಂಗಳ ಕಾಲ ಪರಭಾಷೆ ಯಾವುದೇ ಚಿತ್ರ ಬಿಡುಗಡೆ ಮಾಡೋವಾಗಿಲ್ಲ, ಪ್ರದರ್ಶನ ಮಾಡೋವಾಗಿಲ್ಲ, ಕನ್ನಡ ಮಾತ್ರ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಮಟ್ಟಿಗಾದರೂ ಅಲ್ಲಿ ಕನ್ನಡ ಉಳಿಸಬೇಕು ಅನ್ನೋ ಪ್ರಯತ್ನ ಪಟ್ಟರು. ಅದು ಸ್ವಲ್ಪ ದಿನ ನಡೀತು, ಈಗಲೂ ಕೆಲವು ಕಡೆ ನಡೀತಾ ಇದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಬಿಡುಗಡೆ ಆಗುವ ಎಲ್ಲ ಕನ್ನಡ ಚಿತ್ರಗಳು ಬಿಡುಗಡೆ ಆಗುತ್ತೆ, ಆದರೂ ಸಹ ನವೆಂಬರ್ ತಿಂಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅದು ಕನ್ನಡ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕನ್ನಡ ಮೊದಲ ಪ್ರಾಶಸ್ತ್ಯ ಆಚೆ ಆ ಊರು, ಆ ಒಳ್ಳೆ ರೆವಿನ್ಯೂ ಇದೆ ಅಲ್ಲಿ. ಅಂಥ ಒಂದು ಪ್ರದೇಶದಲ್ಲೂ ಸಹ ಒಂದು ತಿಂಗಳ ಕಾಲ ನವೆಂಬರ್ ತಿಂಗಳಲ್ಲಿ ಬೇರೆ ಯಾವುದೇ ಭಾಷೆಯ ಚಿತ್ರ ಬಿಡುಗಡೆ ಮಾಡೋದಕ್ಕೆ ಸಂಘಟನೆಗಳವರು ಒಪ್ಪೋದಿಲ್ಲ, ಅಭಿಮಾನಿಗಳು ಬಿಡೋದಿಲ್ಲ.
ನಿಮ್ಮ ಪ್ರದೇಶದಲ್ಲಿ ಇಷ್ಟೊತ್ತು ಮಾತಾಡಿದ್ರಲ್ಲ, ಶಿಡ್ಲಘಟ್ಟ, ಗೌರಿಬಿದನೂರು, ನಿಮ್ಮ ಊರು ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಇಲ್ಲೆಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳ ಭವಿಷ್ಯ ಹೇಗಿದೆ ಸರ್? ಈಗ ನಾನು ಈ ಮುಂಚೆನೇ ಹೇಳಿದಾಗೆ ಬೆಂಗಳೂರು, ಕೋಲಾರ, ತುಮಕೂರು ಈ ಮೂರು ಜಿಲ್ಲೆಗಳಲ್ಲಿ 2000 ಇಸವಿಯಿಂದ 2022 ವರ್ಷಗಳ ಅಂತರದಲ್ಲಿ ನನಗೆ ತಿಳಿದಾಗೆ 60-100 ಚಿತ್ರಮಂದಿರಗಳು ಮುಚ್ಚಲ್ಪಟ್ಟಿವೆ. ನಾನು ಬೆಂಗಳೂರು ನಗರವನ್ನು ಸೇರಿ, ಬೆಂಗಳೂರು ನಗರವನ್ನು ಹೊರತುಪಡಿಸಿದ್ರೆ ಒಂದು 50-60 ಚಿತ್ರಮಂದಿರಗಳು ಮುಚ್ಚೋಗಿದ್ದಾವೆ. ಬಿ ಕೆ ಟಿನಲ್ಲಿ ಅತಿ ಹೆಚ್ಚು ಚಿತ್ರಮಂದಿರಗಳು ಇದ್ದಂತಹ ಕೇಂದ್ರ ತುಮಕೂರು, ಅಲ್ಲಿ ಟೆಂಟ್ಗಳೆಲ್ಲ ಜಾಸ್ತಿ ಇತ್ತು. ಅಂಥ ಒಂದು ತುಮಕೂರು ಜಿಲ್ಲೆನಲ್ಲೂ ಇವತ್ತು ಚಿತ್ರಮಂದಿರಗಳು ಇಲ್ಲ, ಇಲ್ಲ, ಅರ್ಧಕ್ಕೆ ಮುಕ್ಕಾಲು ಭಾಗ ಮುಚ್ಚೋಗಿದೆ. ಸಿಂಗಲ್ ಸ್ಕ್ರೀನ್ಗಳಿಗೆ ಭವಿಷ್ಯ ಕಾಣಿಸ್ತಾ ಇಲ್ಲ. ಇದು ಚಿತ್ರರಂಗದ ಅಂದರೆ ಒಂದು ರೀತಿಯಲ್ಲಿ ವಿತರಕರೂ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಬಿ ಮತ್ತು ಸಿ ಕೇಂದ್ರಗಳ ಒಂದು ಪ್ರದರ್ಶಕರು ಬಂದಾಗ ಸರಿಯಾದಂಥ ರೀತಿ, ಸರಿಯಾದಂಥ ಗೌರವವನ್ನು ಸೂಚಿಸದೇ ಇರೋದನ್ನ ಮನನೊಂದು ಎಷ್ಟೋ ಜನ ಆ ಒಂದು ವಿತರಕರ ಒಂದು ಮಾತಿನಿಂದ ಬೇಜಾರು ಮಾಡಿಕೊಂಡು ನಾವು ಊರಲ್ಲಿ ಅವ್ರ ಊರಿನ ಯೋಗ್ಯತೆಗೆ ಅವ್ರು ಏನೋ ಒಂದು ರೀತಿಯಲ್ಲಿ ಒಂದು ದೊಡ್ಡ ಮನುಷ್ಯರು ಅನ್ಸ್ಕೊಂಡಿರ್ತಾರೆ. ಹೌದು, ಒಂದು ಘನತೆ ಗೌರವ ಅವ್ರು ಕಾಪಾಡ್ಕೊಂಡಿರ್ತಾರೆ. ಇಲ್ಲಿ ಗಾಂಧಿನಗರಕ್ಕೆ ಬಂದು ದುಡ್ಡು ಕೊಟ್ಟು ಇವ್ರ ಹತ್ರ ಬಯಸ್ಕೊಂಡು ನಾವು ಸಿನಿಮಾ ಹಾಕ್ಬೇಕಾ? ಆ ಒಂದು ಯೋಚನೆ ಮಾಡಿ ಮಾಡಿನೇ ಎಷ್ಟೋ ಜನ ನಮ್ಮ ಸ್ನೇಹಿತರುಗಳು ಏನಕ್ಕಪ್ಪ ಈ ವ್ಯವಹಾರ ಬೇಕು, ಕಾಸು ಕೊಟ್ಟರೆ ಬೇರೆ ಕಡೆ ಗೌರವನಾದರೂ ಇದೆ, ಇಲ್ಲಿ ಕಾಸು ಕೊಟ್ಟು ನಮ್ಮನ್ನು ನಾಯಿಗಳಿಗಿಂತ ಕಡೆಯಾಗಿ ನೋಡ್ತಾರಲ್ಲ ಅನ್ನೋ ಮಟ್ಟಕ್ಕೆ ಬಂದು ಸುಮಾರು ಸಿ ಕೇಂದ್ರಗಳು, ಚಿತ್ರಮಂದಿರಗಳು ಮುಚ್ಚೋಗಿದ್ದವು. ಆ ಸಿ ಕೇಂದ್ರಗಳ ಒಂದು ವ್ಯವಹಾರದಿಂದಾಗಿ ವಿತರಕರು ಯೋಚನೆ ಮಾಡ್ಬೇಕು. ನಾನು ಪ್ರದರ್ಶಕರು ಪ್ರದರ್ಶಕನ ಹಾಕಿರೋದ್ರಿಂದ ಹೇಳ್ತಾ ಇದ್ದೀನಿ, ವಿತರಕರು ಯೋಚನೆ ಮಾಡ್ಬೋದಾಗಿತ್ತು. ಇದು ನಮಗೆ ಬೋನಸ್ಸು. ಮುಂದೆ ಟಿವಿ ಮಾಧ್ಯಮ ಇರ್ಬೋದು, ಓ ಟಿ ಟಿಗಳು ಬರ್ಬೋದು, ಮೊಬೈಲಲ್ಲಿ ಸಿನಿಮಾಗಳು ಬರ್ಬೋದು, ಏನೇ ಬಂದ್ರೂ ಸಿ ಕೇಂದ್ರಗಳಿಂತ ಇದ್ದಿದ್ದರೆ ಅವರ ಒಂದು ದೈನಂದಿನ ವೆಚ್ಚಗಳಾದರೂ ಸರಿದೂಗಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಅವ್ರಿಗಿರೋದು. ಆದರೆ ಅದನ್ನು ಕೈಯಾರೆ ಎಲ್ಲ ಇದ್ರೂ ಕಳ್ಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯವರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಶೇಕಡಾವಾರು ಪದ್ಧತಿ ಇರ್ಬೋದು, FH ಫಿಕ್ಸಡ್ ಇದ್ದಿರ್ಬೋದು, ಸ್ವಲ್ಪ ಅಮಿಕಬಲ್ ಆಗಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಿದ್ರೆ ಸಿನಿಮಾಗಳಿಗೆ ಲೈಫ್, ಚಿತ್ರಮಂದಿರಗಳಿಗೆ ಲೈಫ್ ಇರೋದು. ಈ ಕೊನೆಯದಾಗಿ ನಿಮಗೆ ಒಂದು ಪ್ರಶ್ನೆ, ಶೇಕಡಾವಾರು ಪದ್ಧತಿ ಸರಿ ಅಂತಿರೋ ಅಥವಾ ಬಾಡಿಗೆ ಪದ್ಧತಿ ಸರಿ ಅಂತಿರೋ, ಈ ಎರಡು ಪದ್ಧತಿಗಳಲ್ಲಿ ಯಾರಿಗೆ ಹೆಚ್ಚು ಅನುಕೂಲ ಆಗುತ್ತೆ, ಯಾರಿಗೆ ಅನಾನುಕೂಲ ಆಗುತ್ತೆ? ಈ ಹಿಂದೆ ನಾನು ತಿಳಿಸ್ದಂಗೆ ನಿಮಗೆ ಶೇಕಡಾವಾರು ಪದ್ಧತಿ ಅಂತ ಬಂದಾಗ ಇಬ್ಬರಿಗೂ ಅನುಕೂಲ ಆಗುತ್ತೆ. ಪ್ರದರ್ಶಕರಿಗೂ ಮತ್ತು ವಿತರಕರಿಗೂ, ನಿರ್ಮಾಪಕರಿಗೂ, ಎಲ್ರಿಗೂ ಅನುಕೂಲ ಇದೆ. ಹೌದು. ಬಾಡಿಗೆ ಪದ್ಧತಿ ಅಂತ ಬಂದಾಗ ಮುಂಚೆ ನಾನು ಹೇಳ್ದಂಗೆ ಪಾರ್ವತಮ್ಮನವರು 100 ದಿನ ಸಿನಿಮಾ ಓಡಿಸಿದ್ರೆ 100 ದಿನವೂ ಕರಾರು ಒಕ್ಕಾಗಿ ಚಿತ್ರಮಂದಿರದ ಬಾಡಿಗೆ ಕೊಡೋರು. ಇವತ್ತು ಒಂದು ವಾರ ಬಾಡಿಗೆ ಕೊಟ್ಟರೆ ಮುಂದಿನ ವಾರಕ್ಕೆ ಪರ್ಸೆಂಟೇಜ್ ಹಾಕ್ತಾರೆ, 60-40 ಕೇಳ್ತಾರೆ, ಆಮೇಲೆ 50-50 ಬರ್ತಾರೆ, ಆಮೇಲೆ 30-40 ಇವೆಲ್ಲ ಮಾಡೋದ್ರ ಬದಲು ನಮಗೆ ಮೊದಲನೇ ವಾರ 30% ಕೊಡಲಿ, 70% ಅವರೇ ತಗೊಳ್ಳಿ, ಮುಂದಿನ ವಾರ 60% ಕೊಡಲಿ, 40% ಕೊಡಲಿ, 60% ಅವ್ರು ತಗೊಳ್ಳಿ. ಆ ಒಂದು ನಿಟ್ಟಿನಲ್ಲಿ ಒಂದು ಇಬ್ಬರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ ನನಗೆ. ಇಲ್ಲೂ ಮಾತುಕತೆ ಆಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಶೇಕಡಾವಾರು ಪದ್ಧತಿ ಬೇಕೇ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರದರ್ಶಕರ ವಲಯ ಭಾಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಇದು ಸುಮಾರು ದಿನ ಚಿತ್ರಮಂದಿರಗಳು ನಿಲ್ಲಿಸಿದ್ವಿ ಕೂಡ. ಹೌದು, ಕೊರೋನಾ ನಂತರ ಕೊರೋನಾ ಸರ್ಕಾರದ ಮಾರ್ಗಸೂಚಿಗಳು ಅನುಸರಿಸಿ ನೀವು ಚಿತ್ರಮಂದಿರ ತೆರವು ಮಾಡಿ ಅಂತಂದ್ರೂ ನಾವು ಮಾಡಿರಲಿಲ್ಲ. ಸುಮಾರು ಜನ ನಮ್ಮ ಓದುಗೌಡ್ರವರ ಅಧ್ಯಕ್ಷತೆಯಲ್ಲಿ ಸುಮಾರು ಕಡೆ ಸಭೆಗಳನ್ನು ನಡೆಸಿದ್ವಿ, ಹಲವಾರು ಸಭೆಗಳನ್ನು ಮಾಡಿದ್ವಿ. ಶೇಕಡಾವಾರು ಪದ್ಧತಿ ಬೇಕೇ ಬೇಕು ಅಂತ ಕೂತ್ಕೊಂಡ್ವಿ. ಕಡೆಗೆ ಶೇಕಡಾವಾರು ಪದ್ಧತಿಗೆ ಒಪ್ಕೊಂಡ್ರು ವಿತರಕರು ಮತ್ತು ನಿರ್ಮಾಪಕರು, ಒಂದು ಕಾಲ ನಿರ್ಣಯ ಅಂತ ಮಾಡಿದ್ರು. ಮತ್ತೆ ಕೊರೋನಾ ಬಂತು, ಮತ್ತೆ ಚಿತ್ರಮಂದಿರಗಳು ಮುಚ್ಚಬೇಕಾಗಿ ಬಂತು, ಮತ್ತೆ ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಈಗ ಅವ್ರು ಹೇಳೋದೇನಂದರೆ ಈ ಹಿಂದೆ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಚಿತ್ರಗಳನ್ನು ಹೊರತುಪಡಿಸಿ ನಂತರ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಚಿತ್ರಗಳನ್ನು ನಾವು ಗಣನೆಗೆ ತೆಗೆದುಕೊಂಡು ಶೇಕಡಾವಾರು ಪದ್ಧತಿಗೆ ಬರ್ತೀವಿ ಅಂತ ಮಾತುಕತೆ ನಡೆದಿತ್ತು. ಈ ಕೊರೋನಾ ಹಿಂದೆ ಆಗಿರ್ತಕ್ಕಂಥ ಪ್ರೊಡಕ್ಷನ್ನೇ ಈಗಿನ್ನ ಮುಗಿತಾ ಇದೆ. ನಂತರ ನೋಡೋಣ, ಈಗ ದಸರಾಗೆ ಹೊಸ ಪ್ರೊಡಕ್ಷನ್ನು ಹೊಸ ಸುಗ್ಗಿ ಬಂದಂಗೆ ಬರಬೇಕಾಗಿದೆ. ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಈ ಡಬ್ಬಿಂಗ್ ಕುರಿತಂತೆ ನೀತಿಯಾಗಲಿ
ಅಥವಾ ಪ್ರದರ್ಶಕರು ನಿರ್ಮಾಪಕರು ಹಾಗೂ ವಿತರಕರ ಮಧ್ಯದ ಸಂಬಂಧವಾಗಲಿ, ಇವೆಲ್ಲವೂ ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ನೀತಿ ನಿಯಮವನ್ನು ರೂಪಿಸಬೇಕು ಅನ್ನುವಂಥ ಪರಿಸ್ಥಿತಿ ಇವತ್ತು ಇದೆ ಅನ್ನೋದು ನಿಮ್ಮ ಅಭಿಪ್ರಾಯ? ಖಂಡಿತ. ಯಾಕಂದರೆ ಈಗ ಹೊಸದಾಗಿ ವಾಣಿಜ್ಯ ಮಂಡಳಿಯಲ್ಲಿ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ, ಅವರ ಮೇಲೇ ಗುರುತರವಾದಂಥ ಜವಾಬ್ದಾರಿಗಳಿದ್ದಾವೆ. ಎಲ್ಲ ವಲಯಗಳನ್ನು ಸೇರಿಸಿ ಎಲ್ಲ ವಲಯಗಳ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಈ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸಿನಿಮಾ ಅಧಃಪತನದತ್ತ ಸಾಗಿದೆ. ಅದು ಕ್ವಾಲಿಟಿ ವೈಸ್ ಏನಾಗಿದೆ ನಾವು ಹೇಳಲಿಕ್ಕಾಗ್ತಾಯಿಲ್ಲ. ಯಾವುದೋ ಒಂದು 3-4 ಜನ ಹೀರೋಗಳಿಂದ ಸಿನಿಮಾ ನಡೀತಾ ಇದೆ, ಥಿಯೇಟ್ರ್ ಕಡೆ ಜನ ಬರ್ತಾ ಇದ್ದಾರೆ ಅಂದರೆ ವಾರಾನುಗಟ್ಲೆ ಇಲ್ಲ, ದಿನ ಬೆರಳೆಣಿಕೆ ದಿನಗಳಷ್ಟೇ ಅವರ ಒಂದು ಪ್ರಾಬಲ್ಯನೂ ಇದೆ ಹೊರತು ಯಾವುದೂ ನಮಗೆ 100 ಡೇಸು 25 ವೀಕ್ಸ್ ಓಡುವಂಥ ಸಿನಿಮಾಗಳು ಯಾವುದು ಬರ್ತಾ ಇಲ್ಲ, ಕಾಣಿಸ್ತಾನೂ ಇಲ್ಲ. ಹಾಗಾಗಿ ಸ್ಟೆಬಿಲಿಟಿ ಇಲ್ಲ. ಈಗ ಎಲ್ಲರನ್ನು ಕರೆಸಿ ಒಂದು ಇವತ್ತಿನ ಪರಿಸ್ಥಿತಿಗೆ, ಇವತ್ತು ಅವರು ನಿರ್ಮಾಪಕ ಆಗಿರ್ತಕ್ಕಂಥ ಬಜೆಟ್ಗೆ ಅವನು ಬದುಕಬೇಕು, ವಿತರಕ ಅವನ ಹತ್ರ ತಂದು ಕೋಟಿಗಟ್ಟಲೆ ಸುರಿದು ಅವನ ಹತ್ರ ತೊಗೊಂಬಂದು ಅವನು ಜೀವನ ಮಾಡಬೇಕಾಗಿದೆ, ಆತನೂ ಬದುಕಬೇಕು. ವಿತರಕನಿಗೆ ಸರಿಸಮಾನವಾಗಿ ಪ್ರದರ್ಶಕರು ಹೋಗಿ ಅವ್ರ ಹತ್ರ ವ್ಯಾಪಾರ ಮಾಡಿ ಲಕ್ಷಗಳಗಟ್ಟಲೆ ಕೊಟ್ಟು ನಾವು ಸಿನಿಮಾ ತಂದಿರ್ತೀವಿ, ನಮ್ಮ ಪರಿಸ್ಥಿತಿನೂ ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತಿನ ಒಂದು ವಾಣಿಜ್ಯ ಮಂಡಳಿಯವರು ದಯವಿಟ್ಟು ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಇರ್ತಕ್ಕಂಥ ಮುಸುಕಿನ ಗುದ್ದಾಟ ಎಲ್ಲರಿಗೂ ಅನುಕೂಲ ಆಗಲೇಬೇಕು. ಇದು ಮುಸುಕಿನ ಗುದ್ದಾಟ ನಡೀತಾನೇ ಇದೆ, ಅದು ಈಚೆಗೆ ಬರ್ತಾ ಇಲ್ಲ, ಆದರೆ ಎಲ್ಲರಲ್ಲೂ ಅಸಮಾಧಾನ ಇದೆ. ಆ ಅಸಮಾಧಾನ ಹೋಗ್ಲಾಡಿಸ್ಬೇಕು. ಅದನ್ನು ತಿಳಿಯಾಗುವಂಥ ನಿಟ್ಟಿನಲ್ಲಿ ಇವತ್ತಿನ ಪದಾಧಿಕಾರಿಗಳು ಏನು ಆಯ್ಕೆ ಆಗಿದ್ದಾರೆ ಸನ್ಮಾನ್ಯ ಭಾಮ ಹರೀಶ್ರವರ ಒಂದು ನೇತೃತ್ವದಲ್ಲಿ ಇದಕ್ಕೆ ಒಂದು ಸರಿಯಾದಂಥ ಒಂದು ಪರಿಷ್ಕಾರವನ್ನು ಕೊಡಬೇಕಾಗಿದೆ. ಅದು ಅವ್ರ ಕರ್ತವ್ಯವೂ ಹೌದು, ಅದು ನೆರವೇರಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ನೆರವೇರಲಿ ಸರ್.